ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್. ಸ್ನೇಹಿತರೆ, ನಾನು ಈ ದಿನ ಒಬ್ಬ ವಿಜ್ಞಾನಿ ಬಗ್ಗೆ ಈ ದಿನ ಅವರ ಬಗ್ಗೆ ಪರಿಚಯ ಮಾಡಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಹಾಯ್ ಸ್ನೇಹಿತರೆ, ನಾನು ಈ ದಿನ ಪರಿಚಯ ಮಾಡಿಸ್ತಕ್ಕಂಥ ವಿಜ್ಞಾನಿ ಹೆಸರು ಮೇರಿ ಕ್ಯೂರಿ. ಆಲ್ರೆಡಿ ನಿಮಗೆ ಇವ್ರ ಬಗ್ಗೆ ಸ್ಕೂಲಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ನಾನು ಇವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಮಹಿಳೆ ಇವರು ಯಾವ ರೀತಿ ರಿಸರ್ಚ್ ಮಾಡೋದಕ್ಕೆ ಪ್ರಯಾಸ ಪಟ್ಟರು, ಯಾವ ರೀತಿ ತಮ್ಮ ಜೀವನದಲ್ಲಿ ಸಕ್ಸಸ್ ಆದರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಇವರು ಮೇಡಮ್ ಕ್ಯೂರಿ, ಗಂಡನ ಹೆಸರು ಪಿಯರ್ ಕ್ಯೂರಿ. ಕ್ಯೂರಿ ಅಂತಿರೋದರಿಂದ ತಮ್ಮ ಹೆಸರಲ್ಲಿ ಮೇರಿ ಕ್ಯೂರಿ ಅಂತ ಇಟ್ಕೊಂಡ್ರು. ಇವರು ರೇಡಿಯೋ ಆ್ಯಕ್ಟಿವಿಟಿ ವಿಕಿರಣ ಪಟುತ್ವ ಹಾಗೂ ರೇಡಿಯಂ ಕ್ಲೋರೈಡ್ನಿಂದ ಕ್ಲೋರೈಡ್ನ ಡಿವೈಡ್ ಮಾಡಿ ರೇಡಿಯಂನ ಮಾತ್ರ ಸಪ್ರೇಟ್ ಮಾಡ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದು ನೊಬೆಲ್ ಪ್ರೈಸ್ ಪಡೀತಾರೆ. ಇವರು ಎರಡು ವಿಭಾಗದಲ್ಲಿ ನೊಬೆಲ್ ಪ್ರೈಸನ್ನು ಪಡೀತಾರೆ. ನೊಬೆಲ್ ಪ್ರೈಸ್ ಪಡೆದ ಮೊದಲ ಮಹಿಳೆ ಎಂಬ ಪಾತ್ರಕ್ಕೆ ಕೂಡ ಇವರು ಹೆಸರುವಾಸಿ ಆಗ್ತಾರೆ. ಇವರಿಗೆ ಭೌತಶಾಸ್ತ್ರ ಹಾಗೂ ರಾಸಾಯನಶಾಸ್ತ್ರ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ಎರಡರಲ್ಲೂ ನೊಬೆಲ್ ಪ್ರೈಸ್ ಪಡೆದಂಥ ಪ್ರಥಮ ಮಹಿಳೆ ಇವರು. ಒಂದರಲ್ಲಿ ಪಡೆಯೋದಕ್ಕೆ ಬಹಳ ಕಷ್ಟ ಆಗ್ತದೆ. ಈ ರಿಸರ್ಚ್ ನೀನು ಫಿಸಿಕ್ಸಲ್ಲಿ ಮಾಡಿದ್ರೆ ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಂಡು ನಾವು ರಿಸರ್ಚ್ ಮಾಡಿ ಒಂದು ನೊಬೆಲ್ ಪ್ರೈಸ್ ಅಥವಾ ಇತರ ಪ್ರೈಸ್ಗಳನ್ನ ಪಡೆಯೋದು ಭಾಳ ಕಷ್ಟ ಆಗ್ತದೆ. ಇವರು ಕೆಮಿಸ್ಟ್ರಿ ಹಾಗೂ ಫಿಸಿಕ್ಸಲ್ಲಿ ಭೌತಶಾಸ್ತ್ರ ಹಾಗೂ ರಾಸಾಯನಿಕ ಶಾಸ್ತ್ರದಲ್ಲಿ ರಿಸರ್ಚ್ ಮಾಡಿ ಎರಡು ಪ್ರೈಸ್ಗಳನ್ನ ಪಡೀತಾರೆ. ಅದೇ ರೀತಿಯಾಗಿ ಇವ್ರ ಕುಟುಂಬದ ಒಂದು ಸ್ಪೆಷಾಲಿಟಿ ಏನಂದರೆ, ಇವ್ರ ಕುಟುಂಬಕ್ಕೆ 5 ನೊಬೆಲ್ ಪ್ರೈಸ್ ಬಂದಿದ್ದಾವೆ. ಗಂಡನಿಗೂ ನೊಬೆಲ್ ಪ್ರೈಸ್ ಬಂದಿದೆ, ಮಗನಿಗೂ ಬಂದಿದೆ, ಮಗಳಿಗೂ ಬಂದಿದೆ ಮತ್ತು ಇವರಿಗೆ ಒಟ್ಟು 5 ಪ್ರೈಸ್ ಪಡೆದಂಥ ಕುಟುಂಬ ಇದು. ಇವರ ತಂದೆ ತಾಯಿಗಳು ಶಿಕ್ಷಕರಾಗಿದ್ದರು. ಅವಾಗ ಬಹಳ ಬಡತನ ಇತ್ತು. ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡಿಸೋದು ಕೂಡ ಭಾಳ ಕಷ್ಟ ಇತ್ತು. ಅಂದರೆ ಪ್ರೋತ್ಸಾಹ ಇರಲಿಲ್ಲ ಹೆಣ್ಮಕ್ಳಿಗೆ. ಗಂಡ್ಮಕ್ಳು ಮಾತ್ರ ಓದ್ತಾ ಇರಬೇಕಿತ್ತು ಮತ್ತು ಹೆಣ್ಮಕ್ಳು ಯಾವ ರೀತಿಯಿಂದ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದರೂ ಆ ಟೈಮಲ್ಲಿ ಮೇರಿ ಕ್ಯೂರಿ ಅವರು ಪ್ರಯತ್ನ ಮಾಡಿ ತಮ್ಮ ತಂದೆ ತಾಯಿಗಳ ಮಾರ್ಗದರ್ಶನದಿಂದ, ಅವರು ಶಿಕ್ಷಕರಾಗಿರೋದ್ರಿಂದ ಅವರ ಮಾರ್ಗದರ್ಶನದಿಂದ ಒಂದು ಲ್ಯಾಬ್ರೇಟ್ರಿಗಳನ್ನು ಮಾಡಿಕೊಂಡು ಆ ಲ್ಯಾಬ್ರೇಟ್ರಲ್ಲಿ ತಮ್ಮ ಪ್ರಯೋಗಗಳನ್ನು ಮಾಡ್ತಾ ಸಕ್ಸಸ್ಸನ್ನು ಪಡ್ಕೊತ ಹೋಗ್ತಾರೆ. ಇವರ ಜೀವನ ಬಹಳ ಕಷ್ಟ ಇರುತ್ತೆ. ಅಲ್ಲಿ ತಾವಿರುವಂಥ ಸ್ಕೂಲಲ್ಲಿ ಅಥವಾ ತಾವು ಮಾಡ್ತಕ್ಕಂಥ ಕಾಲೇಜ್ಗಳಲ್ಲಿ ಅವರಿಗೆ ಲ್ಯಾಬ್ಗಳನ್ನು ಮಾಡೋಷ್ಟು ಆ ಟೈಮಲ್ಲಿ ಇರಲಿಲ್ಲ. ರಿಸರ್ಚ್ ಮಾಡಬೇಕಂದ್ರೆ ಬಹಳ ಕಷ್ಟ ಇರ್ತಿತ್ತು. ಆದರೂ ಪ್ರಯಾಸಪಟ್ಟು ಲಂಡನ್ನು ಮತ್ತು ಅಮೇರಿಕ ಇತರ ದೇಶಗಳಿಗೆ ತೆರಳಿ, ಅವರು ಸ್ವಂತ ಊರು ಪೋಲ್ಯಾಂಡ್ ಆಗಿರೋದರಿಂದ ಅಲ್ಲಿ ಹೆಣ್ಮಕ್ಳಿಗೆ ಅಷ್ಟು ಎಜುಕೇಷನ್ ಬೆಳೆಯುವುದಕ್ಕೆ ಪ್ರೋತ್ಸಾಹ ಇರಲಿಲ್ಲ. ಆದರೂ ಈ ಮೇರಿ ಕ್ಯೂರಿಯವರು ಪ್ರಯಾಸಪಟ್ಟು ಲಂಡನ್ಗೆ ಹೋಗಿ ಲಂಡನ್ನಲ್ಲಿ ಮತ್ತು ಅಲ್ಲಿ ಸ್ವಲ್ಪ ದಿನ ರಿಸರ್ಚ್ ಮಾಡಿ, ಅದಾದ ನಂತರ ಅಮೇರಿಕಾ ಹೋಗಿ ಅಲ್ಲಿ ಸ್ವಲ್ಪ ದಿನ ರಿಸರ್ಚ್ ಮಾಡಿ ತನ್ನ ವಿದ್ಯಾಭ್ಯಾಸದಿಂದ ಸಕ್ಸಸ್ ಆಗುವುದಕ್ಕೆ ಆಕೆ ಪ್ರಯತ್ನ ಮಾಡ್ತಾಳೆ. ಕ್ಯೂರಿಯವರು ಸಕ್ಸಸ್ ಆದರೂ ಕೂಡ ತನ್ನ ದೇಶದ ಅಭಿಮಾನದಿಂದ ಆಕೆ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾಳೆ. ತನ್ನ ದೇಶಕ್ಕೆ ಆರ್ಥಿಕವಾಗಿ ಹಿಂಜರಿಕೆ ಆಗ್ತದೆ, ಯುದ್ಧಗಳು ಪ್ರಾರಂಭ ಆಗ್ತವೆ. ಆ ಟೈಮಲ್ಲಿ ಆಕೆ ತನ್ನ ದೇಶಾಭಿಮಾನದಿಂದ ತನಗೆ ಬಂದಂತಹ ನೊಬೆಲ್ ಪ್ರೈಸಿಂದ ತನಗೆ ಬಂದಂತಹ ಕೆಲವು ಪ್ರಶಸ್ತಿಗಳಿಂದ ಬಂದಂಥ ಬಹುಮಾನವನ್ನು ತಮ್ಮ ದೇಶಕ್ಕೆ ಯುದ್ಧ ಆದ ಸಮಯದಲ್ಲಿ ಅದನ್ನು ದೇಶಕ್ಕೆ ಗೌರ್ಮೆಂಟಿಗೆ ಅದು ದುಡ್ಡನ್ನು ಮತ್ತು ಪ್ರೈಸನ್ನು ಎಲ್ಲ ಕೊಡ್ತಾಳೆ. ಸರ್ಕಾರಕ್ಕೆ ನಷ್ಟ ಆಗಬಾರ್ದು ಅನ್ನೋ ರೀತಿಯಿಂದ ಆಕೆ ಸರ್ಕಾರಕ್ಕೂ ಕೂಡ ಸಹಾಯ ಮಾಡಿ ತನ್ನ ಜೀವನವನ್ನು ಸಕ್ಸಸ್ ಆಗಿ ಇಡುತ್ತಾಳೆ. ಹೀಗೆ ಎಷ್ಟೋ ಕಷ್ಟಗಳಿದ್ದರೂ ಕೂಡ ತಾನು ಮೆಟ್ಟಿ ನಿಂತು ಜೀವನದಲ್ಲಿ ಸಕ್ಸಸ್ ಆಗ್ತಾಳೆ. ಅದೇ ರೀತಿ ಪ್ರತಿ ಹೆಣ್ಮಕ್ಳು ಕೂಡ ನೀವು ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಹಿಂದೆ ಮುಂದೆ ನೋಡದೆ, ಕಷ್ಟದ ಜೀವನಗಳು ಇರುತ್ತವೆ, ಹಾಗಂತ ನಾವು ತಪ್ಪು ದಾರಿಗೆ ಹೋಗದೆ ಇದ್ದದರಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಸಕ್ಸಸ್ ಆಗೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಮುಂದೆ ಒಂದು ದಿನ ನಿಮಗೂ ಒಳ್ಳೆಯ ಚಾನ್ಸ್ ಸಿಗುತ್ತೆ. ಸಿಕ್ಕ ಚಾನ್ಸನ್ನು ಯೂಸ್ ಮಾಡಿಕೊಳ್ಳಿ, ಸಕ್ಸಸ್ ಆಗಿ. ಪ್ರತಿ ಮಹಿಳೆಯರಿಗೂ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಿಮಗೆ ಏನಾದರೂ ಹಣದ ತೊಂದರೆ ಆದಾಗ ತಪ್ಪು ಮಾರ್ಗದಿಂದ ಹೋಗಿ ನೀವು ಹಣವನ್ನು ಗಳಿಸೋಕೆ ಹೋಗಬೇಡಿ. ನೀವು
ಒಂದು ಟೆಕ್ನಾಲಜಿ ಆಗಲಿ, ಒಂದು ಬುಕ್ ಬರೆಯೋದಾಗಲಿ, ಅಥವಾ ಇತರೆ ಮಾರ್ಗ ನೂರಾರು ಮಾರ್ಗಗಳಿದ್ದಾವೆ, ಆ ಮಾರ್ಗದಿಂದ ಮಾತ್ರ ಹಣ ಗಳಿಸಿ ಮತ್ತು ಸಕ್ಸಸ್ ಆಗಿ. ತಪ್ಪು ದಾರಿ ಹಿಡಿದು ಹಣ ಗಳಿಸಿ ನೀವು ಸಕ್ಸಸ್ ಆಗ ಸಾಧ್ಯ ಇಲ್ಲ, ನಿಮ್ಮ ಹೆಸರು ಕೆಡುತ್ತದೆ. ಒಳ್ಳೆ ಗುಣದಿಂದ ಒಳ್ಳೆ ಸೈನ್ಸ್ ಫೀಲ್ಡ್ ಆಗಲಿ, ಇತರೆ ಫೀಲ್ಡ್ ಆಗಲಿ, ಯಾವುದೇ ಫೀಲ್ಡ್ ಆಗಲಿ, ನೀವು ನಿಯತ್ತಿನಿಂದ ನೀಟಾಗಿ ಪ್ರಯಾಸಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಆಗುತ್ತೆ. ಎಷ್ಟಾಗುತ್ತೋ ಪ್ರಯತ್ನ, ಒನ್ ಟೈಮ್ ಸೋಲ್ತ್ರಿ, ಎರಡು ಟೈಮ್ ಸೋಲ್ತ್ರಿ, ಮೂರು ಟೈಮ್ ಸೋಲ್ತ್ರಿ, ಬಟ್ ಸೋಲೇ ನಿಮಗೆ ಪರಿಹಾರ ಅಲ್ಲ. ಒಂದು ದಿನ ಸಕ್ಸಸ್ ಆಗ್ತೀರಿ, ಆ ಸಕ್ಸಸ್ಸಿಂದ ನಿಮಗೆ ಭಾಳಷ್ಟು ಹಣ ಬರುತ್ತೆ, ಅದು ನಿಮಗೆ ಗೊತ್ತಿಲ್ಲದಂಗೆ ಬರುತ್ತೆ. ಅದನ್ನ ಪ್ರಯತ್ನ ಮಾಡಿರಿ. ಸ್ವಲ್ಪ ಹಣದಿಂದ ನೀವು ಏನೇನು ಗಳಿಸೋಕೆ ಆಗೋದಿಲ್ಲ, ಬಟ್ ತಪ್ಪು ಮಾರ್ಗದಿಂದ ನೀವು ಹಣಗಳನ್ನು ಗಳಿಸೋಕೆ ಹೋಗಬೇಡಿ. ಸಿಗುತ್ತೆ, ಟೆಂಪ್ರರಿ ಆಗಿರುತ್ತೆ, ಅದನ್ನ ನೀವು ಯೂಸ್ ಮಾಡ್ಕೋಬೇಡಿ. ಈ ಮೇರಿ ಕ್ಯೂರಿ ಥರ ಪ್ರಯಾಸಪಟ್ಟು ಅವರು ತಮ್ಮ ಜೀವನವನ್ನು ಸಕ್ಸಸ್ ಮಾಡಿಕೊಂಡ್ರು, ಇಡೀ ದೇಶಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ರು. ಎರಡು ನೊಬೆಲ್ ಪ್ರೈಸ್ ಬರೋದು ಅಷ್ಟು ಸುಲಭದ ಮಾತಲ್ಲ. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ಒಂದು ರಿಸರ್ಚ್ ಮಾಡೋದಕ್ಕೆ ಭಾಳ ಕಷ್ಟ. ಬರೀ ನೊಬೆಲ್ ಪ್ರೈಸ್ ಮಾತ್ರ ಅಲ್ಲ, ಇವರಿಗೆ ಭಾಳಷ್ಟು ಪ್ರೈಸ್ಗಳು ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ಇತರೆ ತಮ್ಮ ಲೋಕಲ್ ಸ್ಟೇಟ್ಗಳಿಂದಾಗಲಿ, ಲೋಕಲ್ನಲ್ಲಿದ್ದಿರುವ ದೇಶದ ಕೆಲವು ಇತರ ಸಂಸ್ಥೆಗಳಿಂದಾಗಿ ಭಾಳಷ್ಟು ಪ್ರೈಸ್ಗಳು ಬಂದಿದ್ದಾವೆ. ಅವರ ಜೀವನದಲ್ಲಿ ರಿಸರ್ಚ್ಗೆ ಒಳ್ಳೆ ಬೆಲೆ ಕೊಟ್ಟರು, ಹಾಗೂ ಈಗ ಸಕ್ಸಸ್ ಆಗಿದ್ದಾರೆ. ಈ ದಿನದವರೆಗೂ ಅವರ ಜೀವನವನ್ನು ಕೆಲವು ಜನ ನೆನೆಸ್ತಾರೆ. ನಾವು ಪಠ್ಯಪುಸ್ತಕದಲ್ಲಿ ಅವರ ಜೀವನದ ಬಗ್ಗೆ ಹೋಗ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ಮಹಿಳೆ, ಪ್ರತಿ ಹೆಣ್ಮಗಳು ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ.